ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದ ಹಾಗೂ ಮದರ್ವುಡ್ ಹಾಸ್ಪಿಟಲ್ ಡಾಕ್ಟರ್ ಸಂಗೀತಾ ರಾವ್ ಆಬ್ಸ್ಟಿಟ್ಯೂಷನ್ ಗೈನಕಾಲಜಿಸ್ಟ್ ಮದರ್ವುಡ್ ಹಾಸ್ಪಿಟಲ್ ಇಂದ್ರಾನ್. ಸೊ ಹರ್ಷಿಕಾ ಪೇಷಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯ್ತು. ಡೀಟೇಲ್ಸ್ ಬೇಕಾ? ಓಕೆ. ಸೊ ಹಾಗಾಗಿ ತುಂಬಾ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ. ನವರಾತ್ರಿಯ ಮೊದಲನೇ ದಿನ ಯು ಗಾಟ್ ಅ ಗಾಡೆಸ್ ಹೋಮ್. ಸೊ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಬೋತ್ ಆಫ್ ಯು. ಚೆನ್ನಾಗಾಯ್ತು ನೋವು, ನ್ಯಾಚುರಲಿ ಹಾಗೆ ನೋವು ಶುರು ಆಯ್ತು. ಆ್ಯಂಡ್ ದೆನ್ ಶಿ ಕೇಮ್ ಟು ಹಾಸ್ಪಿಟಲ್ ಅಂಡ್ ಮಗು ಪೊಸಿಷನ್ ಸರಿ ಇಲ್ಲ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಫಾರ್ ಅನ್ ಎಮರ್ಜೆನ್ಸಿ ಸರ್ಜರಿ. ಸೊ ಸುಸೂತ್ರವಾಗಾಯ್ತು, ಇನ್ನೂ ತೊಂದರೆ ಇಲ್ಲ. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಅಭಿನಂದನೆ. ಚಾಚು ತಪ್ಪದೆ ದೋಸ್ ಮಂತ್ಲಿ ಚೆಕ್ಅಪ್, ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಸ್ಕೂಲ್. ಸೊ ಚೆಕ್ಅಪ್ಸ್ ಆಗ್ಬೋದು, ಸ್ಕ್ಯಾನ್ ಆಗ್ಬೋದು, ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡೇರಿಂಗ್ ಟು ಇಟ್. ಏನೂ ಇಲ್ಲ, ಇದು ಫೋರ್ಸ್ ಮಾಡ್ಬೇಕು, ಅದು ಮಾಡಿಸ್ತಿರ್ಲಿಲ್ಲ, ಇದು ಅದು ಏನೋ ಇಲ್ಲ. ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐ ಸೇ. ದಟ್ ವೇ ವೆರಿ ಗುಡ್ ಪೇಷಂಟ್, ವೆರಿ ಸಪೋರ್ಟಿವ್ ಹಸ್ಬೆಂಡ್. ಮೋರ್ ಇಂಪಾರ್ಟೆಂಟ್ ಮೇಡಮ್, ಇನ್ನೊಂದು ಏನಂದ್ರೆ ಯೂಶ್ವಲಿ ಪ್ರೆಗ್ನೆಂಟ್ ಆದ್ಮೇಲೆ ನೈನ್ ಮಂತ್ಸ್ ವರ್ಗೂ ಕೂಡ ತುಂಬಾ ಕೇರ್ ಮಾಡ್ತಾರೆ. ಹೊರಗಡೆ ಹೋಗ್ಬಾರ್ದು, ಈ ಜಾಗಕ್ಕೂ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು, ವಾಕ್ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತಾರೆ. ಬಟ್ ಹರ್ಷಿತಾ ಅವರು ಒಂದ್ ವೀಕ್ ಇರುವಾಗ ಪ್ರಮೋಷನ್ಸ್ ಎಲ್ಲ ಭಾಗವಹಿಸ್ಬೇಕು, ಖುಷಿ ಆದ್ರೂ ಕೂಡ ಏನಾದ್ರು ಅದ್ರ ಅಂದ್ರೆ ಈ ತರ ಮಾಡಕ್ಕೆ ಏನಾದ್ರು ಅಡ್ವೈಸ್ ಇದೆಯಾ, ಅಥವಾ ಏನೋ ಪ್ರಾಬ್ಲಮ್ ಯಾರು ಬೇಕಾದ್ರೂ ಓಡಾಡ್ಬೋದು ಅಂತ. ಅದನ್ನೇ ನಾನು ಬೇರೆ ಪೇಷಂಟ್ಸ್ ಹೇಳ್ತಿರ್ತೀನಿ, ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡುವಂಥದ್ದು ಅಥವಾ ಮನೇಲಿ ಕುತ್ಕೊಳ್ಳೋಂಥದ್ದು ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ, ಇಟ್ ಇಸ್ ಜಸ್ಟ್ ಅ ಫಿಸಿಯಾಲಜಿಕಲ್ ಥಿಂಗ್. ಸೊ ಹಾಗಾಗಿ ಬಟ್ ರೆಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ. ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು, ಅರ್ಲಿ ಪ್ರೆಗ್ನೆನ್ಸಿ ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವೆಲಿಂಗ್ ಬೇಡ, ಕೆಲಸ ಮಾಡೋದ್ಬೇಡ ಅಂತ. ಬಟ್ ಆದಷ್ಟು ಎಷ್ಟು ಆರೋಗ್ಯ ಆಕ್ಟಿವ್ ಆಗಿರ್ತಾರೋ ಟ್ರೂ ಔಟ್ ನೈನ್ ಮಂತ್ಸ್ ಆ್ಯಕ್ಚುಲಿ. ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಐ ಥಿಂಕ್ ಒಂದು ವಾರದ ಮುಂಚೆನೂ ಒನ್ ಐ ಕಾಲ್ಡ್ ಡಾಕ್ಟರ್ ಅಲ್ಲಿ ಹೋಗ್ಬೋದಾ ಇಲ್ಲಿ ಹೋಗ್ಬೋದಾ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ನಾನು ಬರ್ಬೋದು ಹಾಸ್ಪಿಟಲ್. ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಸೊ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ.